ಟಿವಿ ಲವೆನ್ ಕನ್ನಡ ಸದಾ ನಿಮ್ಮೊಂದಿಗೆ. ಎಚ್ಡಿ ಕೋಟೆಯಲ್ಲಿ ಸಡಗರದಿಂದ ನಡೆದ 70ನೇ ಸ್ವಾತಂತ್ರ್ಯ ದಿನಾಚರಣೆ. ಎಚ್ಡಿ ಕೋಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅದ್ಧೂರಿಯಾಗಿ 70ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀ ಅನಿಲ್ ಚಿಕ್ಕಮಾಧು ಧ್ವಜಾರೋಹಣ ನೆರವೇರಿಸಿದರು. ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಸಂವಿಧಾನ ಪೀಠಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಇಂದು ನಾವು ಉತ್ತಮ ಜೀವನ ಪಡೆದಿದ್ದೇವೆ. ಹಾಗಾಗಿ ಭಾರತೀಯರಾದ ನಾವೆಲ್ಲರೂ ದೇಶವನ್ನು ಪ್ರೀತಿಸಿ ನಮ್ಮ ಪೂರ್ವಜರನ್ನು ಗೌರವಿಸಬೇಕು ಎಂದರು. ಪೊಲೀಸ್ ಇಲಾಖೆ ಮತ್ತು ವಿವಿಧ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಶಾಲಾ ಮಕ್ಕಳಿಂದ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ವಿಶಿಷ್ಟವಾಗಿ ಈ ದಿನ ಸುಮಾರು 130 ಜನ ರೈತರಿಗೆ ಸಾಗುವಾಳಿ ಚೀಟಿ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸಣ್ಣರಾಮಪ್ಪ, ಇಒ ಧರಣೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್, ಬಿವಿ ಬಸವರಾಜ್, ಎಚ್ಸಿ ನರಸಿಂಹಮೂರ್ತಿ ಮತ್ತು ಬಸವರಾಜಪ್ಪ, ಸಿಡಿಪಿಒ ಆಶಾ, ಆರ್ಐ ಮಹೇಶ್, ವಿಎ ದಿವ್ಯ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ಜನಪ್ರತಿನಿಧಿಗಳು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿಗಾರರು ಎಡತೊರೆ ಮಹೇಶ್, ಟಿವಿ 11 ಕನ್ನಡ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು, ಬಹಳಷ್ಟು ಜನ ನಮ್ಮ ತ್ಯಾಗ ಬಲಿದಾನವನ್ನ ಮಾಡಿ ಅವರ ಪ್ರಾಣವನ್ನು ಒತ್ತೆ ಇಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ಬೇಕು ಅಂತ ಕೂಡ ಹೋರಾಟವನ್ನ ಮಾಡಿದಂತವರು ಇವತ್ತು ಅವ್ರನ್ನು ಕೂಡ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಮಹಾತ್ಮ ಗಾಂಧೀಜಿಯವರಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು, ಇವರೆಲ್ಲರೂ ಕೂಡ ಮುಖ್ಯವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸ್ವಾತಂತ್ರ್ಯಕ್ಕೆ ಬರಲೇಬೇಕು ಅಂತ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿಯವರು, ಬಹಳಷ್ಟು ಜನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮತ್ತೊಮ್ಮೆ ನಾನು ಸ್ಮರಿಸ್ತಾ ಇವತ್ತು ತಾಲೂಕಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಸ್ವಾತಂತ್ರ್ಯ ಬಳಿಕೆ ಹಲವಾರು ಗಣ್ಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಸ್ವಾತಂತ್ರ್ಯ ಕೊಟ್ಟಿದ ನಂತರ ನಾವು ನಿರಾಳವಾಗಿ ಸ್ವತಂತ್ರವಾಗಿ ನಮ್ಮ ಭಾವನೆಯಿಂದ ನಾವು ಅವರು ಮಾತಾಡ್ತಾ ಇದ್ದೀವಿ. ಹಾಗೆ ಏನೋ ಈ